25 ವರ್ಷ ಆದ್ಮೇಲೆ ಇದನ್ನ ತೆಗೆದು ನೋಡಿ ಅಂತ ಹೇಳಿದ್ರು ಅದೇ ಈ ಪತ್ರ ಅಂದ್ರೆ ಅವತ್ತು ನಾನು ಹಿಮಾಲಯದಲ್ಲಿ ಆಯಸ್ ಅನ್ನ ಕಿತ್ತುಕೊಂಡ ವ್ಯಕ್ತಿ ಕನ್ನಿಕಾಳ ಅಜ್ಜ ಅದಕ್ಕೆ ಅವನು ತನ್ನ ಎಲ್ಲ ಆಸ್ತಿನೂ ಕನ್ನಿಕಾಳ ಹೆಸರಿಗೆ ಬರ್ತು ಸತ್ತಿದಾನೆ ಮತ್ತೆ ನನ್ನ ನಾಶಕ್ಕೆ ಅವಳೆ ಕಾರಣ ಆಗ್ತಾಳೆ ಅನ್ನೋ ವಿಷಯ ಅವನಿಗೆ ಅವತ್ತೆ ಗೊತ್ತಿತ್ತ ದೊಡ್ಡೋರ್ ಮನೆಯಲ್ಲಿ ಹುಟ್ಟಿ ಮರ್ಯಾದೆಯಿಂದ ಬದುಕೋ ಎಲ್ಲಾ ಅವಕಾಶ ಇದ್ರೂ ಒಂದು ಹುಡುಗಿನ ಕದ್ದು ಕಿಡ್ನಾಪ್ ಮಾಡೋ ಲೆವೆಲ್ ಗೆ ಇಳಿದ್ಬಿಟ್ಟಿಯಲ್ಲೋ ನಾಚಿಕೆ ಅನ್ನೋದೇ ಇಲ್ವಾ ನಿಂಗೆ ನೀನು ಒಬ್ಬ ಮನುಷ್ಯನ ನೀನು ಒಬ್ಬ ಗಂಡಸೇನೋ वापस कई वापस बग्गल अल इगद साल हू को नान सत्रु कोड़ाला दारी बिडो अद हेग कोड़ल्वा नानु नोड़ती ने बिडो बिडो अंदे बिडो बिडो ने हाकिवत्तु तरह आयतल
ಕೂತ್ ಕಡೆ ಕುಂತ್ಕೊಳ್ಳಕ ಆಯ್ತಾ ಇಲ್ಲ, ನಿಂತ ಕಡೆ ನಿಲ್ಲಕ ಆಯ್ತಾ ಇಲ್ಲ. ಜೀವ ಯಾಕೋ ಮಿಳ್ಳಂತೈತೆ, ಎಲ್ಲೋ ಏನೋ ಅನಾಹುತ ಆಯ್ತೈತೆ ಅಂತ ಎತ್ತ ಕರುಳು ಹೇಳ್ತೈತೆ. ಚರಣ ಎಲ್ಲವನೋ ಏನ್ ಮಾಡ್ತಾವನು, ಇರ ಒಂದ್ ನಿಮಿಷ ಕೆಳಗೆ ಬಿಡ್ತೀನಿ. ಹಲೋ ಹೇಳಮ್ಮ. ಲೈ ಚರಣ, ಎಲ್ಲಿದೆಯೋ ಹೆಂಗಿದೆಯೋ ಆರಾಮಾಗಿದ್ಯಾಲ್ವಾ? ನಿನ್ಗೇನು ಆಗಿಲ್ಲ ತಾನೆ? ಮಾವು ಇದೇನಮ್ಮ ಇದು, ತಗನ್ನಾಗ ಫೋನ್ ಮಾಡ್ಬಿಟ್ಟು ಹಿಂಗ್ ಕೇಳ್ತಾ ಇದೀಯಾ, ನನಗೇನಾಗುತ್ತೆ? ಲೇ ಅದ್ ಹಂಗಲ್ವೋ ಕಂದ. ಇನ್ನೆಂಗೋ ಮಾವು, ನಂದೇ ನನಗಿಲ್ಲ ಆಗದೆ, ನಿಂದು ಬೇರೆ. ಇಡಮ್ಮ ಫೋನ್ನ. ಚರಣ ಏನೋ ಆರಾಮಾಗಿ ಅವನೇ, ಆದ್ರೂ ನನ್ ಎತ್ ಕರಡು ತಡಿತಾ ಇಲ್ವಲ್ಲ. ಐಸುಗೇನಾದ್ರು ಅವನು ಒಂದ್ ಮಾತು ಕೇಳ ಬಿಡ್ತೀನಿ. ಅಯ್ಯಯ್ಯೋ, ಇವಳು ಫೋನ್ ತೆಗಿತಲ್ವಲ್ಲ, ಐಸುಗೇನಾದ್ರು. ಭಯ ಪಡಬೇಡಿ, ಶುಭ ಕಾರ್ಯ ನಡೆಯುತ್ತೆ. ಶುಭ ಕಾರ್ಯನ? ಸಮಯ ಕೂಡ ಬಂದಿದೆ, ದೇವರ ಆಜ್ಞೆಯಾಗಿದೆ. ಅಲ್ಲಿ ಕಂಕಣ ಭಾಗ್ಯ ಬರ್ದ್ಬಿಟ್ಟಿದೆ. ನಮ್ಮವ್ವ ಏನ್ ಹೇಳ್ತಾ ಇದೀವ? ಕಾರಣ ಇಲ್ದೆ ಜಗತ್ತಲ್ಲಿ ಒಂದ್ ಹುಲ್ ಕಡ್ಡಿ ಕೂಡ ಅಲ್ಲಾಡಲ್ಲ. ದೊಡ್ಡ ಕಾರಣಕ್ಕಾಗಿನೇ ಅಲ್ಲಿ ಆ ಕಾರ್ಯ ನಡೀತಾ ಇದೆ. ನಡಿಬೇಕು. ನಮ್ಮವ್ವ ದೇವ್ರಾಣೆ, ನನಗೇನು ಅರ್ಥ ಆಯ್ತಲ್ಲ ಕಣವ, ಸರಿಯಾಗಿ ಹೇಳವ. ಯವ್ವ ಏನಮ್ಮ? ಅದೇ ಅದ್ ಏನೇನೋ ಶುಭ ಕಾರ್ಯ ಅಂತೆಲ್ಲ ಹೇಳ್ತಾ ಇದ್ದಲ್ಲ. ಶುಭ ಕಾರ್ಯನ ನಾನ್ ಹೇಳದ್ನ? ನನಗೇನು ಗೊತ್ತಾಗ್ತಿಲ್ಲ. ನಾನು ಅಡುಗೆ ಮನೆಯಲ್ಲಿದ್ದೆ, ಇಲ್ಲಿಗೆ ಹೇಗೆ ಬಂದೆ? ಅಯ್ಯೋ, ಅನ್ನ ಉಕ್ಕೋಯ್ತು ಅನ್ಸುತ್ತೆ. ಆ ಕೊರವಂಜೆ ನೋಡಿದ್ರೆ ಇವಳಿಗೆ ಯಾವ ಶಕ್ತಿನೂ ಇಲ್ಲ ಅಂತಾಳೆ. ಈ ಅಮ್ಮನ್ ನೋಡಿದ್ರೆ ಅವಾಗವಾಗ ದೇವ್ರ ಆಡ್ದಂಗೆ ಆಡ್ತಾಳೆ. ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡೋದು? ನನ್ನ ಮಗಳಿಗೆ ಏನು ಆಗದಿದ್ರೆ ಸಾಕು ಕಣಪ್ಪ ರಂಗನಾಥ. ಥೂ, ಇಂತ ಪವಿತ್ರವಾದ ಜಾಗದಲ್ಲಿ ಒಂದ್ ಹೆಣ್ಣಿನ ಬಟ್ಟೆ ಕೈ ಹಾಕ್ತಿ ಅಂದ್ರೆ ನೀನ್ ನಿಜವಾಗ್ಲೂ ದೊಡ್ಡ ಮನೇಲಿ ಹುಟ್ಟಿದೀಯೇನೋ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇಷ್ಟೊಂದು ಚೀಪ್ ಕ್ಯಾರೆಕ್ಟರ್ ನಿಂದು.